ಕುಶಾಲನಗರ ಹಾರಂಗಿ ರಸ್ತೆ ಇತ್ತೀಚೆಗೆ ಡಾಂಬರೀಕರಣ ಆಗಿತ್ತು, ರಸ್ತೆ ಅಗಲೀಕರಣ ಕೂಡ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾರಣ ರಸ್ತೆಯಲ್ಲಿ ರಸ್ತೆ ಹುಬ್ಬುಗಳಿಲ್ಲ, ಅತಿವೇಗ ಹಾಗೂ ಅಜಾಗರೂಕತೆಯಿಂದ ವಾಹನ ಚಲಾವಣೆ ಈ ಅಪಘಾತಗಳಿಗೆ ಕಾರಣ. ಆದ್ದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಪಂಚಾಯತಿಯಿಂದ ಕೂಡ ನಾವು ಒಂದು ಪತ್ರವನ್ನು ಬರೆಯಲಾಗಿದೆ. ಆದಷ್ಟು ಬೇಗನೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ರಸ್ತೆ ಹುಬ್ಬುಗಳನ್ನು ಅಳವಡಿಸಿ ಅಪಘಾತಗಳನ್ನ ತಡೆಗಟ್ಟಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ಅದರ ಜೊತೆಗೆ ಈ ರಸ್ತೆಯಲ್ಲಿ ಸುಂದರನಗರ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮುಖಾಮುಖ ಶಾಲೆ ವಿದ್ಯಾರ್ಥಿಗಳನ್ನ ಓಡಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಆದಷ್ಟು ಬೇಗ ಸಂಬಂಧಪಟ್ಟವರು ಇದರ ಬಗ್ಗೆ ಕ್ರಮ ವಹಿಸಬೇಕಾಯ್ತದೆ. ಅದೇ ರೀತಿ ಶಾಲೆ ಕಾಲೇಜು ಬಿಡುವ ಸಮಯದಲ್ಲಿ ಹಾಗೂ ಪ್ರಾರಂಭವಾಗುವ ಸಮಯದಲ್ಲಿ ಕೆಲವು ತರಲೆ ಹುಡುಕರು ಬೈಕ್ ಸ್ಟಂಟ್ನಂತಹ ಕೆಲವೊಂದು ಅನಗತ್ಯ ಕೆಲಸಗಳಲ್ಲಿ ತೊಡಗ್ತಾ ಇದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಇದನ್ನು ಕೂಡ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಶಾಲನಗರ ಹಾರಂಗಿ ರಸ್ತೆ ಇತ್ತೀಚೆಗೆ ಡಾಂಬರೀಕರಣ ಆಗಿತ್ತು, ರಸ್ತೆ ಅಗಲೀಕರಣ ಕೂಡ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾರಣ ರಸ್ತೆಯಲ್ಲಿ ರಸ್ತೆ ಹುಬ್ಬುಗಳಿಲ್ಲ, ಅತಿವೇಗ ಹಾಗೂ ಅಜಾಗರೂಕತೆಯಿಂದ ವಾಹನ ಚಲಾವಣೆ ಈ ಅಪಘಾತಗಳಿಗೆ ಕಾರಣ. ಆದ್ದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಪಂಚಾಯತಿಯಿಂದ ಕೂಡ ನಾವು ಒಂದು ಪತ್ರವನ್ನು ಬರೆಯಲಾಗಿದೆ. ಆದಷ್ಟು ಬೇಗನೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ರಸ್ತೆ ಹುಬ್ಬುಗಳನ್ನು ಅಳವಡಿಸಿ ಅಪಘಾತಗಳನ್ನ ತಡೆಗಟ್ಟಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ಅದರ ಜೊತೆಗೆ ಈ ರಸ್ತೆಯಲ್ಲಿ ಸುಂದರನಗರ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮುಖಾಮುಖ ಶಾಲೆ ವಿದ್ಯಾರ್ಥಿಗಳನ್ನ ಓಡಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಆದಷ್ಟು ಬೇಗ ಸಂಬಂಧಪಟ್ಟವರು ಇದರ ಬಗ್ಗೆ ಕ್ರಮ ವಹಿಸಬೇಕಾಯ್ತದೆ. ಅದೇ ರೀತಿ ಶಾಲೆ ಕಾಲೇಜು ಬಿಡುವ ಸಮಯದಲ್ಲಿ ಹಾಗೂ ಪ್ರಾರಂಭವಾಗುವ ಸಮಯದಲ್ಲಿ ಕೆಲವು ತರಲೆ ಹುಡುಕರು ಬೈಕ್ ಸ್ಟಂಟ್ನಂತಹ ಕೆಲವೊಂದು ಅನಗತ್ಯ ಕೆಲಸಗಳಲ್ಲಿ ತೊಡಗ್ತಾ ಇದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಇದನ್ನು ಕೂಡ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.